ಚುನಾವಣೆಯ ರಿಸಲ್ಟ್ ಬರೋಕ್ಕಿಂತ ಮುಂಚಿತವಾಗಿ ನಾವು ಗೆದ್ದೇ ಗೆಲ್ತೀವಿ ಅಂತಾರೆ. ಚುನಾವಣೆ ರಿಸಲ್ಟ್ ಬಂದಾಗ ನಮಗೆ ಗೊತ್ತಿತ್ತು ಇದು ಅಲ್ಲಿ ಅವ್ರದ್ದು ಕಡೆ ಇತ್ತು ಅಂತ ಹೇಳಿ. ದಟ್ಸ್ ಓಕೆ. ಐವನ್ ಡಿಸೋಜ ಅವರೇ, ಬಿ ಜೆ ಪಿ ಅವರಿಗೆ ಒಂದು ರೀತಿಯಾಗಿ ಆಪ್ ಬರೋದ್ರಿಂದ ಸ್ವಲ್ಪ ಖುಷಿ, ಕಾಂಗ್ರೆಸ್ಗೆ ಈಗ ಆಪ್ನಿಂದ ಒಂದಿಷ್ಟು ನಷ್ಟನೇ ಜಾಸ್ತಿ. ಈಗ ನಿಮಗೆ ಭಯ ಆಗೋದು ಆಪ್ನಿಂದನೇ ಅಂತ ಗುಜರಾತ್ನಿಂದ ಎಲೆಕ್ಷನ್ ಹೇಳ್ತಾ ಇದ್ದೀನಿ. ಬಿ ಜೆ ಪಿ ಅವರಿಗೆ ಈಗ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಬಿ ಜೆ ಪಿ ಅವರೇ ಫಂಡ್ ಮಾಡಿ ಆಫ್ ಅವರ್ ನಿಲ್ಲಿಸಿದ್ರು, ಫಂಡ್ ಮಾಡಿ ಅವರಿಗೆ ದುಡ್ಡು ಕೊಟ್ಟು ಅದನ್ನ ಈ ಮಾತು ವಾಪಸ್ ಸ್ಪಾನ್ಸರ್ ಮಾಡಿದ್ರು. ಮಾತಾಡ್ತಿದ್ರು ಒಂದು ನಿಮಿಷ, 153-154 ಸೀಟ್ ಗೆಲ್ಲುವಂತದ್ದು ನಿಶ್ಚಿತ ಆಗಿರುವಂತದ್ದು ಇದೊಂದು ದೇಶದ ಇತಿಹಾಸದಲ್ಲಿ, ಗುಜರಾತಿನ ಇತಿಹಾಸದಲ್ಲಿ ಒಂದು ದಾಖಲೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದರಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಎದ್ದು ಕಾಣ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ 5 ವರ್ಷಕ್ಕೊಮ್ಮೆ ಸರ್ಕಾರಗಳನ್ನ ಬದಲಾವಣೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಒಂದು 5-6 ಸೀಟು ಕಡಿಮೆ ಆಗ್ತಾ ಇರುವಂಥದ್ದು ಕಾಣ್ತಾ ಇದೆ ಸದ್ಯಕ್ಕೆ. ಪೂರ್ಣ ಫಲಿತಾಂಶ ಇನ್ನೂ ಬಂದಿಲ್ಲ, ಆದರೆ ಇವತ್ತು ಎರಡೂ ರಾಜ್ಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ, ಅಮಿತ್ ಶಾ ಅವರ, ನಡ್ಡಾ ಅವರ ಒಂದು ನೇತೃತ್ವ ನಮ್ಮ ದೊಡ್ಡ ಗೆಲುವಿಗೆ ಕಾರಣ ಆಗಿದೆ. ಬರುವಂಥ ದಿವಸದಲ್ಲಿ ಕರ್ನಾಟಕದಲ್ಲೂ ಸಹ 140ಕ್ಕೂ ಹೆಚ್ಚು ಕ್ಷೇತ್ರವನ್ನು ಗೆದ್ದು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರವನ್ನು ರಚನೆ ಮಾಡೋಕ್ಕೆ ಇದೊಂದು ದೊಡ್ಡ ಒಂದು ಕೊಡುಗೆ ಮತ್ತು ಸ್ಫೂರ್ತಿ ನಮ್ಮ ಕಾರ್ಯಕರ್ತರಿಗೆ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೇನೆ. ದ ಎಲೆಕ್ಷನ್ ರಿಸಲ್ಟ್ಸ್ ಕಮಿಂಗ್ ಔಟ್ ಆಫ್ ಇನ್ ಗುಜರಾತ್ ಅಂಡ್ ಹಿಮಾಚಲ ಪ್ರದೇಶ್ ಸ್ಟೇಟ್ಸ್ ಹ್ಯಾವ್ ಓವರ್ ಟರ್ನ್ಡ್ ಆಲ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಬೇಸ್ಡ್ ಆನ್ ಕ್ಯಾಸ್ಟ್ ಅಂಡ್ ರಿಲಿಜಿಯನ್. ದ ವೋಟರ್ಸ್ ಆಫ್ ಬೋತ್ ದಿ ಸ್ಟೇಟ್ಸ್ ಹ್ಯಾವ್ ಶೋನ್ ದಟ್ ದ ಡೆವಲಪ್. ಎಸ್, ಐ ಐವನ್ ಡಿಸೋಜ್ ಅವರೇ, ನೀವು ಅವಾಗಲೇ ಹೇಳ್ತಾ ಇದ್ದಿದ್ದು ಫಂಡಿಂಗ್ ಮಾಡಿದಾರ ಬಿಜೆಪಿ ಅವರು, ದಟ್ ವಾಸ್ ದಿ ಮಾರ್ಕ್. ಅವ್ರು ನೋಡಿದ್ರೆ ಕೇಜ್ರಿವಾಲ್ ಅನ್ಕೊಂಡು ಹೋಗ್ತಾರೆ, ಅವ್ರು ನೋಡಿದ್ರೆ ಲಕ್ಷ್ಮಿ ನೋಟ್ ಅಂತಾರೆ, ಅವ್ರು ನೋಡಿದ್ರೆ ಗಣೇಶನ್ ನೋಟ್ ಅಂತಾರೆ. ಅದು ನಾನು ಮತ್ತೂ ಹೇಳ್ತೀನಿ, ಸಾಕಷ್ಟು ದುಡ್ಡನ್ನು ಅವರು ಖರ್ಚು ಮಾಡಿದ್ದಾರೆ. ಒಂದು ಸ್ಟೇಟ್ ಚುನಾವಣೆಗೆ ಎಷ್ಟು ದುಡ್ಡು ಬೇಕು ತಮ್ಗೆ ಗೊತ್ತಿದೆ. ಸಾಕಷ್ಟು ದುಡ್ಡನ್ನು ಕೂಡ ಖರ್ಚು ಮಾಡಿದ್ರು, ಆ ದುಡ್ಡು ಎಲ್ಲಿಂದ ಬರ್ತದೆ ಆ ಪಾರ್ಟಿಗೆ? ಈಗ ನಮ್ಮಂಥ ಕಾಂಗ್ರೆಸ್ ಪಾರ್ಟಿಯವರಿಗೆ, ದೇಶದ ದೊಡ್ಡ ಪಾರ್ಟಿಗೆ, ನ್ಯಾಷನಲ್ ಪಾರ್ಟಿಗೆ ಇವತ್ತು ಫಂಡ್ ಕೊಡಲಿಕ್ಕೆ ಸಾಧ್ಯ ಆಗತಕ್ಕಂಥ ಪರಿಸ್ಥಿತಿ ಇವತ್ತಿದೆ. ಆದರೆ ನಾನು ನೋಡಿದ್ದೇನೆ, ಇದು ಒಂದು ಭಾಗ ಚಿಂತನೆ ಆಗಬೇಕಾಗಿದೆ. ಮತ್ತು ಆ ಪಾರ್ಟಿಯಿಂದ ಹೆದರಿಕೆ ಅಲ್ಲಿ ಶಾಶ್ವತ, ಇದೊಂದು ಇಸ್ ಟೆಂಪರರಿ. ಅವರಿಂದ ನೀವು ಪರಿಸ್ಥಿತಿಗೆ ಬಂದಿದ್ದು ಗುಜರಾತಲ್ಲಿ. ಈಗ ಅದು ಸಿ ಎಲ್ಲ ಪಾರ್ಟಿಗೆ ಹೊಸ್ತು, ಅವರಿಗೆ ಏನು ಬಂದದ್ದು ಹೊಸ್ತೇ, ಎಷ್ಟು ಬಂದದ್ದು ಲಾಭನೇ. ಹಾಗಾಗಿ ಹೊಸ ಪಾರ್ಟಿಯನ್ನು ಒಬ್ಬ ಜನ ಕೆಲವೊಮ್ಮೆ ಫ್ರೀ ವಾಟರ್ ಕೊಡ್ತೀನಿ, ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೇನೆ, ಫ್ರೀ ಎಜುಕೇಷನ್ ಕೊಡ್ತೇನೆ, ಅದು ಈ ಥರದ ಘೋಷಣೆಗಳು ಕೆಲವೊಮ್ಮೆ ಜನರಿಗೆ ಆಗ್ಬಹುದು ಮಾಡಬಹುದು ಅಂತ. ಫಂಡಮೆಂಟಲ್ ರೈಟ್ಸ್ ಸರ್, ಆದ್ರೆ ಕೊಡಲೇಬೇಕು. ರೈಟ್ ಹೌದು, ಶಿಕ್ಷಣ ಕೊಡ್ತೀವಿ, ಆರೋಗ್ಯ ಕೊಡ್ತೀವಿ, ಉದ್ಯೋಗ ಕೊಡ್ತೀವಿ. ದೆಹಲಿಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನು? ಏನಾಗಿದೆ ಸರ್? ಯು ಆರ್ ಮೈನಸ್. ಇಲ್ಲ ಮೈನಸ್ ಪರ್ ಕ್ಯಾಪಿಟ ನಾವು ಈಗಲೂ ಸರ್ಪ್ಲೈಸ್ ಬಜೆಟ್ ಅಲ್ಲಿ ಇದ್ದೀವಿ. ಯು ಆರ್ ಗಿವಿಂಗ್ ಹೌ ಮಚ್ ಮನಿ ಯು ಆರ್ ಸೆಲ್ಲಿಂಗ್ ಔಟ್ ಇನ್ ಫ್ರೀ ವೇ? ನೀವು ಎಷ್ಟು ಕೊಡ್ತೀರಿ? ಇದ್ದ ದುಡ್ಡನ್ನು ಡೈವರ್ಟ್ ಮಾಡಿ ಬೇರೆ ಅಭಿವೃದ್ಧಿ ಕೆಲಸಗಳು ಆಗ್ಬೇಕಲ್ವಾ ದೇಶದಲ್ಲಿ? ನಿಮ್ಗೆ ಒಳ್ಳೇದಾಯ್ತು, ಡೆಲ್ಲಿಯಲ್ಲಿ ಮಾಡಿದ್ರಿ, ನೀರಾವರಿಗಳಿರ್ಲಿಲ್ಲ, ರೈತರ ಸಮಸ್ಯೆಗಳು ಇರಲಿಲ್ಲ, ಹಾಗಾಗಿ ನಿಮ್ಗೆ ಸ್ವಲ್ಪ ದುಡ್ಡನ್ನು ಸೆಲ್ ಔಟ್ ಮಾಡ್ಲಿಕ್ಕೆ ಆಯ್ತು. ಬೇರೆ ರಾಜ್ಯಗಳಿಗೆ ನಿಮ್ಮ ಘೋಷಣೆ, ಈವನ್ ನೀವು ಗೋವಾದಲ್ಲಿ ಬಹಳ ಘೋಷಣೆ ಮಾಡಿದ್ರಿ ಅಂತದ್ದು, ಎರಡು ಚುನಾವಣೆಗಳಿಗೆ ಮಾಡಿ ಜನ ನಿಮ್ಮನ್ನು ಒಪ್ಪಿಕೊಂಡ್ರ? ಟೋಟಲಿ ರಿಜೆಕ್ಟ್. ಎರಡು ಸೀಟ್ಗಳು ಸಾಕೇನ್ರಿ? ಟೋಟಲಿ ರಿಜೆಕ್ಟ್. ಗುಜರಾತ್ನಲ್ಲಿ ಏನ್ ಹೇಳಿ? ಗುಜರಾತ್ನಲ್ಲಿ ನೀವು ಹೇಳಿ 100 ಸೀಟ್ಸ್ ಅಂತ. ಭಯ ಕರ್ನಾಟಕ, ನೀವು ಅಷ್ಟು ದೊಡ್ಡ ಪ್ರೊಜೆಕ್ಟ್ ಮಾಡಿದ್ರೆ, ಅಷ್ಟು ದೊಡ್ಡ ಪ್ರೊಜೆಕ್ಟ್ ಪೀಪಲ್ ಆರ್ ರಿಜೆಕ್ಟ್. ಹದಿನಾರಿಂದ 20% ವೋಟ್ ಶೇರ್ ಬಂದಿದೆ ಮೊದಲೇ ಸರಿಗೆ. ಹದಿನಾರಿಂದ 20% ವೋಟ್ ಶೇರ್ ಬಂದಿದೆ ಮೊದಲೇ ಬಾರಿಗೆ ನಮ್ಗೆ. ಅಯ್ಯೋ ಸ್ವಾಮಿ, ನೀವು ಒಂದು ಹಿಂದಿ ಬೆಲ್ಟ್ ಮಾತಾಡ್ತಕ್ಕಂಥ ಜನ ಇರ್ತಕ್ಕಂಥ ಏರಿಯಾ, ಅಲ್ಲಿ ಇನ್ನೂ ಸ್ವಲ್ಪ ಅಲ್ಪ ಸ್ವಲ್ಪ ಹೆಸರು ಗಳಿಸ್ಬೋದು. ಅರುಣ್, ನೀವು ಏನು ಕರ್ನಾಟಕದ ಬಗ್ಗೆ ಕೇಳ್ತಿದ್ದೀರಿ? ಕರ್ನಾಟಕಕ್ಕೆ ನಾನು ಒಬ್ಬ ಅಭ್ಯರ್ಥಿ 3,000 ಓಟ್ಗಿಂತ ಜಾಸ್ತಿ ಹೋಗೋದಿಲ್ಲ, ತಗೊಳ್ಳಲ್ವಾ? ದಯವಿಟ್ಟು ನೋಡಿ, ಇದು ಇದು ನನ್ನ ನಿರೀಕ್ಷೆ.
ಕರ್ನಾಟಕದ ಜನ ಈ ರೀತಿ ಮಾತಾಡಿ ಮಾತಾಡಿ ಈ ಬಾರಿ ಕರ್ನಾಟಕದಲ್ಲಿ 226 ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರಬಲ ಸ್ಪರ್ಧಿ ಯಾರನ್ನು ಇದ್ದರು ಬಿಜೆಪಿಗೆ ಅದು ಆಮ್ ಆದ್ಮಿ ಪಾರ್ಟಿ ಆಗಿದೆ. ಆಂಟಿ ಇನ್ಕಮ್ಬೆನ್ಸಿ ಆಫ್ ದಿ ಸಿಟಿಂಗ್ ಗವರ್ನಮೆಂಟ್ ರೂಲಿಂಗ್ ಗವರ್ನಮೆಂಟ್ ವಿಲ್ ಗೋ ಅನೇಕಲ್ ಅನೇಕಲ್ ದೊಡ್ಡ ಇಂಟ್ರೆಸ್ಟಿಂಗ್ ಅನೇಕಲ್ ದೊಡ್ಡ ನಾಯಕತ್ವ ಇದೆ ಕಾಂಗ್ರೆಸ್ ಸರ್ ನಮ್ಮ ಪಾರ್ಟಿ ಸಂಘಟನೆ ಸರ್ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಅಂತವರಿಗೆ ಒಂದು ಸೀಟ್ ಗೆಲ್ಲುವುದು ಹೇಳುವುದು ಸಿದ್ದರಾಮಯ್ಯನವರು ನಮ್ಮ ಓಟ್ಗಳನ್ನ ಆಮ್ ಆದ್ಮಿಯವರು ತಿಂದ್ಬಿಟ್ಟಿದ್ದಾರೆ ಅದ್ರಲ್ಲ ಅದಕ್ಕೆ ಕರ್ನಾಟಕದಲ್ಲಿ ತಿನ್ನುವಂತ ಭಯ ಇದೆಯಾ ಅಂತ ನನಗಿದ್ದು. ಬಟ್ ನನಗೆ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಪ್ರಶ್ನೆ ಇದೆ ನಿಮ್ಮ ಹತ್ರ. ನೀವು ದೆಹಲಿಯಲ್ಲಿ ನಿಂತ್ಕೊಂಡು ಮುಸ್ಲಿಮರ ಓಲೈಕೆಗೋಸ್ಕರ ವಫ್ ಬೋರ್ಡ್ ಇರುವಂತ ಆಸ್ತಿಯನ್ನೆಲ್ಲ ನಾವೇ ಹೋರಾಟ ಮಾಡ್ತೀವಿ ಸರ್ಕಾರದ ವತಿಯಿಂದ ಅಂತೇಳಿ ಮುಸ್ಲಿಂ ಓಟ್ಗಳನ್ನ ಸೆಳೆಯುವ ಪ್ರಯತ್ನ ಮಾಡಿದ್ರೆ, ಗುಜರಾತಿಗೆ ಹೋದಂತ ಟೈಮಲ್ಲಿ ಲಕ್ಷ್ಮೀ ನೋಟು ಗಣೇಶನ್ ನೋಟು ಇಬ್ಬರು ಮುದ್ರಿಸಬೇಕು ಅಂತೇಳಿ ಮಾರ್ವಾಡಿ ಓಟ್ಗಳನ್ನು ತೆಗೆದುಕೊಳ್ಳೋಕೆ ಪ್ರಯತ್ನವನ್ನು ಮಾಡಿದ್ರಿ. ಅಲ್ಲಿ ಕರ್ನಾಟಕದಲ್ಲಿ ಏನು ಮಾಡ್ತೀರಾ, ಯಾವ ಅಸ್ತ್ರ ತರ್ತೀರಾ? ಅಲ್ಲ ನೋಡಿ, ಒಂದು ರಾಜಕೀಯ ಪಕ್ಷ ಚುನಾವಣೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಈ ಪ್ರಶ್ನೆಗೆ ಮಾತ್ರ ಉತ್ತರ ತಗೊಳ್ತೀನಿ. ನಾನು ಈ ಪ್ರಶ್ನೆಗೆ ಉತ್ತರ ತಗೊಳ್ತೀನಿ. ನಮ್ಮ ಜೊತೆಗೆ ಸಂಸದರಾಗಿರುವಂಥ ಡಿ ವಿ ಸದಾನಂದಗೌಡರ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ಗುಜರಾತಿನ ವಿಚಾರದಲ್ಲಿ ನಿಮಗೆ ಅಭಿನಂದನೆಗಳು. ಅದು ಕೂಡ ಒಂದು ದಾಖಲೆಯನ್ನ ಬರೆದಿರುವಂತಹ ಇತಿಹಾಸ ಈಗ 154 ಸೀಟುಗಳು. ಬಟ್ ಹಿಮಾಚಲ ಪ್ರದೇಶದಲ್ಲಿ ಐ ಥಿಂಕ್ ನೀವು ಸೋಲುವಂತ ಪರಿಸ್ಥಿತಿಯಲ್ಲಿದ್ದೀರಾ, ಮಾರ್ಜಿನ್ನು ಇಲ್ಲ, ಅಲ್ಲಿ ಸ್ವಲ್ಪ ದೂರನೇ ಹೋಗಿದ್ದೀರಾ. ಫಸ್ಟ್ ರಿಯಾಕ್ಷನ್ ಸರ್ ಪ್ಲೀಸ್. ಹೌದು, ಪ್ರಾಯಶಃ ನೀವು ನೋಡಿರ್ಬೋದು 8 ವರ್ಷಗಳ ಹಿಂದಿನಿಂದ ಭಾರತೀಯ ಜನತಾ ಪಾರ್ಟಿ ಕೇವಲ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ಕೂಡ ಇತಿಹಾಸ ನಿರ್ಮಾಣ ಮಾಡಿದೆ. 30 ವರ್ಷದ ನಂತರ ಒಂದು ಪಕ್ಷ ತನ್ನದೇ ಸ್ವಂತ ಶಕ್ತಿಯಲ್ಲಿ ಅಧಿಕಾರಕ್ಕೆ ಬಂದು 5 ವರ್ಷ ಕಳೆದ ಮೇಲೆ ಯಾವುದೇ ಆ್ಯಂಟಿ ಇನ್ಕಂಬೆನ್ಸ್ ಇಲ್ಲದೆ ಮತ್ತಷ್ಟು ಸ್ಥಾನಗಳನ್ನು ಹೆಚ್ಚು ತಗೊಂಡೋದ್ದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಸುಮಾರು 30-35 ವರ್ಷಗಳಲ್ಲಿ ಇದು ಒಂದು ದಾಖಲೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇವತ್ತು ಗುಜರಾತ್ನಲ್ಲಿ ಪ್ರಧಾನಮಂತ್ರಿಯವರು ಹಿಂದೆ ಅಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಆಡಳಿತ ನಡೆಸುವಂಥ ದಿನಗಳಿಂದ ಅವರು ಹಾಕಿದಂಥ ಎಲ್ಲ ಆ ಹೊಸ ಹೊಸ ಯೋಜನೆಗಳು, ಅಭಿವೃದ್ಧಿಯ ಆ ಒಂದು ಜಾಯಮಾನಗಳು, ಅದು ಒಂದು ರೀತಿಯಲ್ಲಿ ಅದ್ಭುತವಾದಂಥ ಫಲ ಇವತ್ತು ಕೊಡ್ತಾ ಇದೆ. ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಇಡೀ ಜನ ಒಪ್ಪಿಕೊಳ್ಳುವಂಥ ಕೆಲಸ ಆಗಿದೆ. ಆದ ಕಾರಣ ಇದಕ್ಕೆಲ್ಲದಕ್ಕೂ ಮೂಲ ಮಂತ್ರ ಸನ್ಮಾನ್ಯ ನರೇಂದ್ರ ಮೋದಿಯವರು ಅಲ್ಲಿ ಮುಖ್ಯಮಂತ್ರಿ ಆದಾಗ ಅವರು ಪ್ರಾರಂಭ ಮಾಡಿದಂಥ ಕೆಲಸ ಕಾರ್ಯಗಳು, ಅದರ ಯಶಸ್ವಿ ಇಂಪ್ಲಿಮೆಂಟೇಷನ್ಗಳು ಇದೆಲ್ಲ ಆದ ಕಾರಣ ಇವತ್ತು ಈ ಒಂದು ದಾಖಲೆಯ ಕಡೆ ನಾವು ಹೆಜ್ಜೆ ಹಾಕ್ತಾ ಇದ್ದೀವಿ. ಸರ್ ಏನು ಬಿಡಿ ಸರ್, ನೀವು ಎಲ್ಲ ಗುಜರಾತಿಗೆ ಕೊಟ್ಟರೆ ನಮ್ಮ ಕರ್ನಾಟಕಕ್ಕೆ ಏನು ಕೊಡಲಿಲ್ಲ, ಅದೇ ಬೇಜಾರು ನಮಗೆ. ಅದಿರಲಿ ಬಿಡಿ ಸರ್, ಕೇಳೋಣ, ನಮ್ದು ಎಲೆಕ್ಷನ್ ಬಂದಾಗ ಕೇಳ್ತೀನಿ ನಾನು. ಬಟ್ ನಂಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು, 27 ವರ್ಷಗಳಿಂದಲೂ ಕೂಡ ಅಧಿಕಾರದಲ್ಲಿರುವಂಥ ಒಂದು ಪಕ್ಷ ಮತ್ತೆ ಅಲ್ಲಿ ಈ ಪ್ರಮಾಣದಲ್ಲಿ ಒಂದು ಯಶಸ್ಸನ್ನು ಕಂಡುಕೊಂಡು ಅಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂದರೆ ಏನು ಸರ್ ಅದು, ಏನಂಥ ಮ್ಯಾಜಿಕ್ ಮಾಡ್ತೀರಾ ನಿಮ್ಮ ಪಕ್ಷದಲ್ಲಿ, ಅಥವಾ ಮೋದಿಯವರು ಅದು ಏನು ಮ್ಯಾಜಿಕ್ ಮಾಡ್ತಾರೆ, ಏನಾದರೂ ಹಿಂದೆ ಇರುವಂಥದ್ದು? ಸರ್, ಮ್ಯಾಜಿಕ್ ಮಾಡಿ ಆಡಳಿತ ಮಾಡುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಲ್ಲ. ಕೆಲಸ ಮಾಡಿ ಜನರನ್ನು ಓಲೈಸಿಕೊಂಡು ಜನರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಅದಕ್ಕಾಗಿ ನಾನು ಪ್ರಾರಂಭದಲ್ಲೇ ನಿಮಗೆ ಹೇಳಿದೆ, ಅಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಾಗ ಬಿತ್ತಿದಂಥ ಬೀಜಗಳು ಈಗ ಮರವಾಗಿ ಫಲ ಕೊಡ್ತದೆ. ಅದಕ್ಕೆ ಸರಿಯಾಗಿ ಅವರು ಕೇಂದ್ರಕ್ಕೆ ಬಂದು ಪ್ರಧಾನಮಂತ್ರಿ ಆದಮೇಲೆ ಗುಜರಾತ್ನ ಡಬಲ್ ಇಂಜಿನ್ ಸರ್ಕಾರ ಒಳ್ಳೆ ವೇಗದಲ್ಲಿ ಓಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಮ್ಮ ರಾಜ್ಯ ಡಬಲ್ ಇಂಜಿನ್ ಅಂತೀರಾ ಸರ್, ಬಟ್ ಡಬಲ್ ಇಂಜಿನ್ಸ್ ಇಲ್ವೇ ಇಲ್ಲಲ್ಲ ಸರ್. ಸರ್, ಎಲ್ಲದಕ್ಕೂ ಉತ್ತರ ಬರುವ ಮೇಯಲ್ಲಿ ಸಿಗ್ತದೆ. ಮತ್ತೆ ಗುಜರಾತ್ನಾಗೆ ಕರ್ನಾಟಕದಲ್ಲಿ ಆಗ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದೇನು ತಿಳ್ಕೊಳ್ಳಿ. ಗುಜರಾತ್ ಅಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಏನೋ ಬೀಜ ಹಾಕೋದ್ರು, ಈಗ ಫಲ ಕೊಟ್ಬಿಟ್ಟು ಎಲ್ಲ ಫಲ ಕೊಡ್ತಾ ಇದೆ ಈಗ ಎಂಬರವಾಗ್ಬಿಟ್ಟು. ನಮ್ಮ ರಾಜ್ಯದಲ್ಲಿ ಬೀಜ ಹಾಕಿದವರು ಯಾರು ಫಲನೂ ಸಿಗ್ತಾ ಇಲ್ಲ ಏನೂ ಇಲ್ಲ ಅಂತ. ಸರ್, ಅಲ್ಲಿಂದ ಅವರು ಬಂದ ಮೇಲೆ ಮತ್ತೆ ಬೀಜ ಹಾಕಿದವರು ನೀರು ಹಾಕಲಿಕ್ಕೆ ಮಾತ್ರ ಬಾಕಿಯವರಿಗೆ ಅವಕಾಶ ಮಾಡಿ 8 ವರ್ಷದಿಂದ ಬೇರೆ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟದ್ದು. ಇಲ್ಲಿ ಕೂಡ ಹಾಗೆ ಬೀಜ ಹಾಕಿದವರು ಅವರಿಂದ ಈಗ ಮುಂದೆ ಅದಕ್ಕೆ ನೀರೆಲ್ಲ ಹಾಕಿ ಮ್ಯಾನ್ಯೂರ್ ಎಲ್ಲ ಹಾಕಿ ಚೆನ್ನಾಗಿ ಫಲ ಕೊಡುವ ಹಾಗೆ ಮಾಡಿ ಅಂತ ಹೇಳುವಂಥದ್ದು ಈಗ ಮಾಡ್ತಾ ಇದ್ದಾರೆ, ಅದು ನಡೀತಾ ಇದೆ. ಗೊಬ್ಬರ ಆಗಲಿಲ್ಲ ಸರ್ ನಮ್ಮ ರಾಜ್ಯದಲ್ಲಿ, ಅದೇ ಸಮಸ್ಯೆ ಆಗಿದೆ.
ಗೊಬ್ಬರ ಹಾಕಲಾರ್ದೆ ಆ ಬೀಜ ಹೆಂಗಾಗಿದೆ ಅಂದ್ರೆ ಅದೊಂದು ಒಂದು ಸ್ಟೋರಿ ಇದೆಯಲ್ವಾ ಸರ್, ಒಂದು ಬೀಜವನ್ನ ಮೂರು ಇದರಲ್ಲಿ ತುಂಬಿಡ್ತಾರಂತೆ, ದಿನ ಮೊಳಕೆ ಹೊಡಿತಾ ಇಲ್ವಾ ಅಂತೇಳಿ ಆ ಮಣ್ಣಲ್ಲಿರುವಂತ ಬೀಜವನ್ನು ತೆಗೆದು ನೋಡೋದು, ಮೊಳಕೆ ಹೊಡಿತಾ ಇಲ್ಲ ಮೊಳಕೆ ಹೊಡಿತಾ ಇಲ್ಲ ಅಂತೇಳಿ ಹಂಗೆ ತೆಗೆದಂಗೆ ಆಗಿದೆ ನಮ್ಮ ರಾಜ್ಯದಲ್ಲಿ ಪರಿಸ್ಥಿತಿ. ಇಲ್ಲ ಇಲ್ಲ, ಹಾಗೆ ಬಾಹ್ಯವಾಗಿ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ವಿರೋಧಿಗಳು ಹೇಳುವಂಥ ಮಾತನ್ನೇ ನಾವು ನಂಬುವಂಥದ್ದಲ್ಲ. ಗ್ರೌಂಡ್ ರಿಯಾಲಿಟಿ ಬೇರೆ ಇದೆ. ಆದ ಕಾರಣ ಗ್ರೌಂಡ್ ರಿಯಾಲಿಟಿ ಗೊತ್ತಾಗೋದು ಯಾವಾಗ ಅಂತೇಳಿದ್ರೆ ಚುನಾವಣಾ ಫಲಿತಾಂಶ ಬಂದಾಗ ಮಾತ್ರ. ಗ್ರೌಂಡ್ ರಿಯಾಲಿಟಿಗೆ ಮುಂದೆ ಈ ರೀತಿ ಆ ಜೋರು ಜೋರು ಮಾತಾಡುವಂಥದ್ದು, ಆ ಆರೋಪ ಮತ್ತೊಂದು ಪ್ರತ್ಯಾರೋಪ, ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಇರುತ್ತೆ. ಆದರೆ ಜನ ಅರ್ಥ ಮಾಡಿಕೊಂಡು ಆ ಬ್ಯಾಲೆಟ್ ಬಾಕ್ಸಲ್ಲಿ ಅವರ ಓಟ್ ಹಾಕಿದಾಗಲೇ ನಮಗೆ ಗೊತ್ತಾಗೋದು ನಿಜವಾಗಿ ಗೊಬ್ಬರ ಹಾಕಿ ಇದು ದೊಡ್ಡ ಮರ ಆಗಿರೋದು ವಿತ್ ಸ್ಟೇಟ್ ಗೌರ್ಮೆಂಟ್ ನಮ್ಮ ರಾಜ್ಯದ್ದು. ಹೌದು ಹೌದು, ಏನು ನಿಮ್ಗೆ ಸ್ಯಾಟಿಸ್ಫೈ ಇದೆಯಾ ನಮ್ಮ ರಾಜ್ಯದಲ್ಲಿ ನಡೆಯುವಂತ ಆಡಳಿತ ವ್ಯವಸ್ಥೆ ಬಗ್ಗೆ? ಟು ಬಿ ಫ್ರ್ಯಾಂಕ್ ಸರ್, ಖಂಡಿತವಾಗಿ ಇದೆ ಸರ್, ಸರ್ ಖಂಡಿತವಾಗಿ ಇದೆ. ಇನ್ನಷ್ಟು ಹೆಚ್ಚು ನಮ್ಮ ವರ್ಚಸ್ಸನ್ನು ಬೆಳೆಸ್ಕೊಳ್ಳುವಂಥ ಅವಶ್ಯಕತೆ ಇದೆ ಖಂಡಿತವಾಗಿ. ನಾನು ಇಲ್ಲ ಅಂತ ನೀವು ಹೇಳಿದ್ದನ್ನು ಹೇಳೋದಿಲ್ಲ. ನಮ್ಮ ವರ್ಚಸ್ಸನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಆದರೆ ನಾವು ಜನರನ್ನು ಮುಟ್ಟುವಂಥ ಕೆಲಸದಲ್ಲಿ ಯಶಸ್ವಿಯಾಗಿದ್ದೇವೆ. ನೀವು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೀರಿ, ಜನ ಭಾರತೀಯ ಜನತಾ ಪಾರ್ಟಿಯನ್ನು ಹೆಚ್ಚು ಹೆಚ್ಚು ಒಪ್ಪಿಕೊಳ್ಳುವಂಥ ಕೆಲಸ ಕಾರ್ಯಗಳು ಎಲ್ಲ ಕಡೆಯಲ್ಲಿ ಆಗ್ತಾ ಇದೆ. ಧನ್ಯವಾದಗಳು ಸರ್, ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ ಮೇಡಮ್, ಒಂದು ವಿರಾಮ ತಗೊಂಡು ವಾಪಸ್ ಬಂದು ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ನಾನೊಂದು ಆಪ್ನವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಗುಜರಾತ್ನಲ್ಲಿ ನೋಟಿನಲ್ಲಿ ಲಕ್ಷ್ಮೀ ಗಣೇಶನೆಲ್ಲ ತಂದರು, ದೆಹಲಿಯಲ್ಲಿ ವಕ್ಫ್ ಬೋರ್ಡ್ ವಿಚಾರ ತಂದರು, ಕರ್ನಾಟಕದಲ್ಲಿ ಅದು ಏನು ತರ್ತಾರೋ ನೋಡಿ ಕಾಯ್ತಾ ಇದ್ದೀನಿ, ಭಾಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಏನು ತರ್ತಾರೆ ಅಂತೇಳಿ.